ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬೆಳಗಾವಿ ಬೆಳ್ಳುಳ್ಳಿ ಖಾರ್ಚೂರ್ ಮರಿ ಹೆಂಗೆ ಮಾಡ್ಬೋದು ಅಂತ ತೋರ್ಸ್ಕೊಡಕತ್ತೇನಿ ಆಲ್ರೆಡಿ ನೀವು ನಾನು ಜೋಳದ ರೊಟ್ಟಿ ಹೆಂಗೆ ಮಾಡ್ತೇನೆ ಅಂತ ತೋರಿಸ್ಕೊಟ್ಟೇನಿ ತಾಲಿಪಟ್ಟಿ ಹೆಂಗೆ ಮಾಡ್ತೇನೆ ಅಂತ ಶೇರ್ ಮಾಡ್ಕೊಂಡೇನಿ ಆದಷ್ಟು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾನೆ ಇರ್ತೀನಿ ಇವತ್ತಿದ್ದು ಕೂಡ ಒಂದು ಒಳ್ಳೆಯ ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು ಸಂಜೆ ಟೀ ಟೈಮ್ಗೆ ನೀವು ಇದನ್ನ ಮಾಡ್ಕೊಂಡು ತಿನ್ಬೋದು ಹಂಗೆ ಗೆಸ್ಟ್ ಯಾರಾದರೂ ಬಂದಾಗ ಪಟ್ ಅಂತ ಹೇಳಿ ಮಾಡ್ಕೊಡ್ಬೋದು ಉಪ್ಪಿಟ್ಟು ಮೇಲೆ ಹಾಕ್ಕೊಂಡು ಚಹಾ ಕುಡಿದ್ರಂತೂ ಅದ್ರ ರುಚಿನ ಬೇರೆ ಅಂತ ಹೇಳ್ಬೋದು ಅದು ತಿಂದೋರಿಗೆ ಗೊತ್ತು ಸೊ ನೀವು ಕೂಡ ಟ್ರೈ ಮಾಡ್ರಿ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ ಇವತ್ತಿನ ಬೆಳಗಾವಿ ಸ್ಪೆಷಲ್ ಬೆಳ್ಳುಳ್ಳಿ ಖಾರ್ಚುರ್ಮುರಿ ಈ ರೆಸಿಪಿನ ಶೇರ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮೆಲ್ರಿಗೂ ಒಂದು ಮಾತು ಹೇಳಬೇಕು ಏನಪ್ಪಾ ಅಂದ್ರೆ ನನ್ನ ಚಾನಲ್ ನ ನೀವೇನಾದ್ರೂ ಫಸ್ಟ್ ಟೈಮ್ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾಕಂದ್ರೆ ನಾನು ಯಾವ್ದೋ ರೆಸಿಪಿ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬೇಗ ಬಂದು ತಲುಪ್ತಾವ ಹಂಗಾದ್ರೆ ತಡ ಯಾಕ್ರಿ ಮಾಡೋದು ನಮ್ಮ ಬೆಳಗಾವಿ ಸ್ಪೆಷಲ್ ಬೆಳ್ಳುಳ್ಳಿ ಖರ್ಚುರ್ಮೂರಿ ಹೆಂಗ್ ಮಾಡೋದು ಅಂತ ನೋಡೇ ಬಿಡೋಣ ನೋಡ್ರಲ್ಲೇ ಫಸ್ಟ್ ನಾನು ನಾಲ್ಕು ಸೇರಷ್ಟು ಚುಮ್ಮರಿನ ಚೆನ್ನಾಗೆ ಕ್ಲೀನ್ ಮಾಡಿ ಇಟ್ಕೊಂಡೇನಿ ಯಾಕಂದ್ರೆ ಅದ್ರೊಳಗೆ ಕಲ್ಲು ಮತ್ತು ಭತ್ತದ್ದೆಲ್ಲ ಪೀಸಿರ್ತಾವು ಹಾಗಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಳಾಕಬೇಕು ಈಗ ನಾನು ನಾಲ್ಕು ಸೇರು ಚುರ್ಮುರಿ ತೊಗೊಂಡೇನಿ ಅದಾದಮೇಲೆ ಒಂದು ಗಡ್ಡಿ ಬೆಳ್ಳುಳ್ಳಿನ ಅರ್ಧಂಬರ್ಧ ಜಜ್ಕೊಳಾತ್ತೇನಿ ಪೂರ್ತಿ ಪೇಸ್ಟ್ ಆಗೋ ಥರ ಜಜ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಅರ್ಧಂಬರ್ಧ ಸಿಪ್ಪೆ ತೆಗೀದನ್ನ ಜಜ್ಕೊಳತ್ತೇನೆ ಸಿಪ್ಪೆ ತೆಗಿಲಿಲ್ಲ ಅಂದರೂ ನಡಿತೈತಿ ಈಗ ನಾವು ಬೆಳ್ಳುಳ್ಳಿ ಚುರ್ಮುರಿ ಅಂದಮೇಲೆ ಬೆಳ್ಳುಳ್ಳಿ ಬೇಕೇ ಬೇಕು ಮತ್ತು ಅದೊಂದು ಒಳ್ಳೆ ಟೇಸ್ಟು ಕೊಡ್ತತಿ ಹಾಗಾಗಿ ನೋಡಿರಿ ಅರ್ಧಂಬರ್ಧ ನಾನು ಈ ಥರ ಕುಟ್ಕೊಂಡೇನಿ ಅದಾದಮೇಲೆ ನಾನು ಒಂದು ಬಾಳ್ಗೆಗೆ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳತ್ತೇನೆ ಒಂದು ಕಾಲು ಕೆ ಜಿಯಷ್ಟು ಎಣ್ಣೆ ಹಾಕ್ಕೊಳ್ಳತ್ತೇನೆ ಯಾಕಂದರೆ ಶೇಂಗಾ ಎಲ್ಲ ಹುರ್ಕೋಬೇಕಂದ್ರೆ ಕಮ್ಮಿ ಎಣ್ಣೆ ಒಳಗೆ ಅದು ಚೆಂದಗೆ ಹುರಿಯಕ್ಕೆ ಆಗೋಂಗಿಲ್ಲ ಹಾಗಾಗಿ ನೋಡಿರಿ ಇಷ್ಟು ಎಣ್ಣೆ ಹಾಕ್ಕೊಂಡೆ ನಾನು ಎಣ್ಣೆ ಚೆಂದಗೆ ಕಾದ್ಮೇಲೆ ಒಂದು ಇನ್ನೂರು ಗ್ರಾಮ್ ಅಷ್ಟು ನಾನು ಶೇಂಗಾ ಸೇರಿಸ್ಕೊಳತ್ತೇನಿ ಕಾದಿರೋ ಎಣ್ಣೆಗೆ ಎರಡು ನೂರು ಅಷ್ಟು ನಾವು ಶೇಂಗಾ ಎಲ್ಲ ಎಷ್ಟು ಜಾಸ್ತಿ ಹಾಕ್ತವಲ್ಲ ಅಷ್ಟು ರುಚಿ ಬರ್ತೈತಿ ತಿನ್ಬೇಕಾದ್ರೆ ನಮ್ಗೆ ಭಯ ಸಿಗ್ತಾವಲ್ಲ ಶೇಂಗಾ ಎಲ್ಲ ಬೆಳ್ಳುಳ್ಳಿ ಚುರುಮುರಿ ರುಚಿ ಇನ್ನೂ ಜಾಸ್ತಿ ಅನ್ನಿಸ್ತತಿ ನೋಡಿರಿ ಚೆಂದಾಗೆ ನಾನು ಎಣ್ಣಾಗ ಕರ್ಕೊಳಕತ್ತೇನೆ ಶೇಂಗಾನ ಶೇಂಗಾ ಬಿರುಕ್ ಬಿಡಬೇಕು ಅಲ್ಲಿವರೆಗೂ ಚೆಂದಾಗೆ ಹುರ್ಕೋಬೇಕು ನೋಡ್ರಿ ಎಣ್ಣಾಗ ನೋಡಿ ಇನ್ನೂ ಚೆಂದಾಗೆ ಹುರ್ಕೋಬೇಕು ಒಂಚೂರು ಲೈಟಾಗೆ ಕಲರ್ ಚೇಂಜ್ ಆಗಬೇಕಷ್ಟ ಜಾಸ್ತಿ ಏನು ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ ಮತ್ತು ಹೊತ್ತಿದಂಗೆ ಆಗ್ಬಿಡ್ತಾವೆ ಮತ್ತು ಅದಕ್ಕೆ ನೋಡ್ಕೊತಾನೆ ಇರಬೇಕು ನೋಡ್ರಿ ಇಷ್ಟು ಕಲರ್ ಚೇಂಜ್ ಆದ್ರೆ ಸಾಕು ನೋಡಿರಿ ಎಲ್ಲ ಶೇಂಗಾ ಕೂಡ ಬಿರಿಕ್ ಬಿಟ್ಟಾವು ಇದನ್ನು ನಾನು ಚುರುಮುರಿಗೆ ಸೇರಿಸ್ಕೊಳತ್ತೇನೆ ಶೇಂಗಾನೆಲ್ಲ ಹುರ್ಕೊಂಡಿರೋದು ಸರಿಯಾಗಿ ಎಣ್ಣೆಗೆ ಫ್ರೈ ಮಾಡ್ಕೊಲಿಕ್ಕಂದ್ರೆ ಹಸಿ ಹಸಿ ಅನ್ನಿಸ್ತಾವೆ ಶೇಂಗಾ ಬಾಯಾಗ ಅದಾದ್ಮೇಲೆ ಇದಕ್ಕಾದ ಎಣ್ಣೆ ಒಳಗೆ ನಾನು ಅರ್ಧ ಒಣ ಕೊಬ್ಬರಿ ಬಟ್ಟಲ್ದಾಗ ಮುಕ್ಕಾಲು ಭಾಗದಷ್ಟು ಒಣ ಕೊಬ್ಬರಿನ ಉದ್ದುದ್ದಕ್ಕೆ ತೆಳ್ಳಗೆ ಹೆಂಚಿ ನಾನು ಕಾದಿರೋ ಎಣ್ಣೆಗೆ ಸೇರಿಸ್ಕೊಳಕತ್ತೇನೆ ಭಾಳ ದಪ್ಪ ದಪ್ಪನೂ ಹೆಚ್ಕೊಳಕ್ಕೆ ಹೋಗಬೇಡ್ರಿ ತಿನ್ನೋ ಮುಂದೆ ಚಲೋ ಅನ್ಸೋದಿಲ್ಲ ಬಾಯಾಗ ಆದಷ್ಟು ತೆಳ್ಳಗೆ ಹೆಂಚ್ಕೊಂಡಿರಬೇಕು ಆಮೇಲೆ ಕೊಬ್ಬರಿನೂ ಸ್ವಲ್ಪ ಜಾಸ್ತಿ ಹೊತ್ತು ಬಿಡೋಕೆ ಹೋಗಬೇಡ್ರಿ ಲಘು ಕಲರ್ ಚೇಂಜ್ ಆಗಿಬಿಡ್ತಾವ ಆದಷ್ಟು ಲಘು ಎಣ್ಣೆಯಿಂದ ತೆಗೆದುಬಿಡಬೇಕು ನೋಡಿರಿ ಎಷ್ಟು ಬೇಗ ಕಲರ್ ಚೇಂಜ್ ಆದವು ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಇದಕ್ಕಿಂತ ಜಾಸ್ತಿ ಆದ್ರೂ ಹೊತ್ತಿ ಹೋದಂಗೆ ಆಗ್ಬಿಡ್ತಾವೆ ನೋಡಿರಿ ಒಣ ಕೊಬ್ಬರಿ ನಿಮ್ಗೆ ಇಷ್ಟ ಆಗೋದಿಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಬೇಕಪ್ಪ ಅಂದರೆ ಇನ್ನೊಂಚೂರು ಜಾಸ್ತಿನೂ ಹಾಕ್ಕೋಬೋದು ನಾನು ಆಗಿ ಹಾಕ್ಕೊಂಡೇನಿ ಯಾವ ಥರ ಕಲರ್ ಚೇಂಜ್ ಅಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು ಈಗ ಕರ್ಕೊಂಡಿರೋ ಒಣ ಕೊಬ್ಬರಿನ ನಾನು ಚುಮರಿಗೆ ಅದಾದ್ಮೇಲೆ ಅದಾದಮೇಲೆ ಇದ ಬಾಳಿಗೆಯಾಗ ಸ್ವಲ್ಪ ಎಣ್ಣೆ ಕಡಿಮೆ ಮಾಡ್ಕೊಂಡೇನಿ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಅಷ್ಟೇ ಇಟ್ಕೊಂಡೇನಿ ಅದಕ್ಕೆ ಈಗ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಹಾಕ್ಕೊಂಡೇನಿ ಅದಾದಮೇಲೆ ಆಲ್ರೆಡಿ ನಾನು ಜಜ್ಕೊಂಡು ಇಟ್ಕೊಂಡಿದ್ನಲ್ಲ ಬೆಳ್ಳುಳ್ಳಿ ಅದನ್ನು ಸೇರಿಸ್ಕೊಂಡೇನಿ ಲೈಟಾಗಿ ಫ್ರೈ ಮಾಡ್ಕೊಳ್ಳತ್ತನಿ ಬೆಳ್ಳುಳ್ಳಿ ಘಮ ಎಲ್ಲ ಬಿಡಬೇಕು ಅಂತ ಹೇಳಿ ಅದಾದಮೇಲೆ ನಾನು ಒಂದು ಚಟ್ನಿ ಕಪ್ಪಷ್ಟು ಹುರಿಗಡಲೆ ಅಥವಾ ಪುಟಾನಿನ ಸೇರಿಸ್ಕೊಳ್ಳತ್ತೆ ಇದನ್ನು ಕೂಡ ಚೆಂದಾಗಿ ಎಣ್ಣೆಯಾಗ ಫ್ರೈ ಮಾಡ್ಕೋಬೇಕು ಅರ್ಧಂಬರ್ಧ ನಾವು ಫ್ರೈ ಮಾಡ್ಕೊಂಡು ಏನಾಗ್ತೈತಿ ಪುಟಾನಿ ಒಂಥರ ಬಾಯಾಗ ಕ್ರಿಸ್ಪಿಯಾಗಿ ಬರೋದಿಲ್ಲ ಹಾಗಾಗಿ ಚೆಂದಗೆ ಬಿಸಿ ಎನ್ಯಾಗ ನೋಡಿ ಈ ಥರ ಕೈ ಆಡಿಸ್ತಾ ಇರಬೇಕು ನೋಡಿರಿ ಒಂಥರ ಮ್ಯಾಲ ನುರಿ ನುರಿ ಬಂದಂಗೆ ಆಗಬೇಕು ಅಲ್ಲಿವರೆಗೂ ಚೆಂದಾಗೆ ಫ್ರೈ ಮಾಡ್ಕೋಬೇಕು ನೋಡಿರಿ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಆಯಿತು ಅದಾದಮೇಲೆ ಒಂದು ಚಮಚಾದಷ್ಟು ಅರಿಶಿಣ ಹಾಕ್ಕೊಳ್ಳತ್ತೇನಿ ಚಲೋ ಕಲರ್ ಬರ್ತೈತೆ ಹಾಗಾಗಿ ಒಂದು ಮೂರು ಎಸಳಷ್ಟು ಕರ್ಬೇವನ್ನ ಹಾಕ್ಕೊಳ್ಳೇನಿ ಕರ್ಬೇವು ಸ್ವಲ್ಪ ಜಾಸ್ತಿನ ಹಾಕ್ಕೊಂಡೇನಿ ಯಾಕಂದ್ರೆ ಒಳ್ಳೆ ರುಚಿ ಬರ್ತೈತಿ ಬೆಳ್ಳುಳ್ಳಿ ಚುರ್ಮರಿಗೆ ಹಂಗಾಗಿ ಕರಿಬೇವು ಎಣ್ಣೆಯೊಳಗೆ ಒಂಥರ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ನಾನು ಚೆಂದಗೆ ಫ್ರೈ ಮಾಡ್ಕೊಳತ್ತೇನಿ ನೋಡಿ ಅದು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಅದು ಫ್ರೈ ಆಗಿದಾವೆ ಕರಿಬೇವು ಅಂಥೇಳಿ ಅಲ್ಲಿವರೆಗೂ ಕೈಯಾಡ್ಸ್ತಿರ್ಬೇಕು ಅದಾದಮೇಲೆ ಒಂದು ಆದಷ್ಟು ಸಕ್ರೆ ಹಾಕ್ಕೊಳತ್ತೇನಿ ಸಕ್ರೆ ಪುಡಿನೂ ಹಾಕ್ಕೋಬೋದು ನೀವು ಈ ಸುಡು ಎಣ್ಣೆ ಒಳಗೆ ಏನಾಗ್ತೈತಿ ಅಂದರೆ ಸಕ್ರೆ ಕರಗ್ತತಿ ಹಂಗಾಗಿ ನಾನು ಡೈರೆಕ್ಟಾಗಿ ಸಕ್ರೇನ ಹಾಕ್ಕೊಂಡೇನಿ ನೋಡಿ ಈ ಥರ ಕೈಯಾಡ್ಸ್ಬೇಕು ಚೆಂದಾಗೆ ಸಕ್ರೆ ಚೆಂದಾಗೆ ಕರಗ್ತತಿ ಅದಾದಮೇಲೆ ನೆಕ್ಸ್ಟ್ ನಾನು ಒಂದೂವರೆ ಚಮಚದಷ್ಟು ಅಚ್ಚು ಖಾರದ ಪುಡಿ ಹಾಕ್ಕೊಳ್ಳತ್ತೇನೆ ನಿಮಗೆ ಖಾರ ಜಾಸ್ತಿ ಬೇಕಪ್ಪ ಅಂದ್ರೆ ಇನ್ನೊಂದೆರಡು ಚಮಚ ಖಾರದ ಪುಡಿನ ಸೇರಿಸ್ಕೋಬೋದು ನಮ್ಮ ಮನೆ ಖಾರ ಸ್ವಲ್ಪ ಕಮ್ಮಿ ತಿಂತಾರೋ ಹಾಗಾಗಿ ನಾನು ಒಂದೂವರೆ ಅಷ್ಟು ಖಾರ ಅದಾದ ಅದಾದಮೇಲೆ ನಾನು ಏನು ಬೆಳ್ಳುಳ್ಳಿ ಒಗ್ಗರಣೆ ಇಟ್ಕೊಂಡಿದ್ನಲ್ಲ ಅದನ್ನು ಚುರುಮುರಿಗೆ ಸೇರಿಸ್ಕೊಳಾಕತ್ತೇನೆ ಒಂದು ಸ್ವಲ್ಪ ಚುರ್ಮುರಿ ತೊಗೊಂಡು ಬಾಳ್ಗೆಗೆ ಹಾಕ್ಕೊಳಾತೀನಿ ಯಾಕಂದ್ರೆ ಬಾಳಿಗೆಯಾಗಾನ ಅರ್ಧ ಮಸಾಲೆ ಐತೆ ನೋಡಿರಿ ನಿಮ್ಗೆ ಗೊತ್ತಾಗತ್ತಿರ್ಬೋದು ಚುಮರಿಗೆ ಬಾಳ್ಗೆಗಿನ ಒಗ್ಗರಣೆ ಎಲ್ಲ ಚೆಂದಾಗೆ ಹತ್ಕೊಳ್ಳೋ ಮಟ್ಟ ನಾನು ಈ ಥರ ಮಿಕ್ಸ್ ಮಾಡ್ಕೊಳತ್ತೇನೆ ನೋಡ್ರಿ ನೋಡಿರಿ ಇಷ್ಟು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಇದನ್ನು ನಾನೀಗ ಪರಾತಿಗೆ ಸೇರಿಸ್ಕೊಳಾಕತ್ತೇನೆ ಅದಾದಮೇಲೆ ನಿಮ್ಗೆ ಅನ್ಸಾಕತ್ತಿರ್ಬೋದು ಏನಪ್ಪ ಇವರು ಉಪ್ಪು ಹಾಕೇ ಇಲ್ಲ ಅಂತ ಹೇಳಿ ಉಪ್ಪನ್ನ ನಾನು ಲಾಸ್ಟಲ್ಲಿ ಸೇರಿಸ್ಕೊಳಕತ್ತೇನೆ ನೋಡ್ರಿ ಸ್ವಲ್ಪ ಉಪ್ಪನ್ನ ಕಮ್ಮಿನೇ ಹಾಕೋಬೇಕು ಯಾಕಂದ್ರೆ ಚುರ್ಮುರಿ ಒಳಗೆ ಉಪ್ಪಿನ ಅಂಶ ಇದ್ದೇ ಇರ್ತೈತಿ ನಾವು ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು ಇಲ್ಲ ಅಂದರೆ ಒಂಥರ ಉಪ್ಪು ಉಪ್ಪಾಗ್ಬಿಡ್ತಾವೆ ಚುರುಮುರಿ ಈಗ ಕೈಯಿಂದ ಈ ಥರ ತಿಕ್ಕೊಂಡು ತಿಕ್ಕೊಂಡು ಮಸಾಲೆ ಎಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಈ ಥರ ನೀವು ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡ್ತಿರ್ತೀರಲ್ಲ ಆವಾಗ ದೊಡ್ಡದಾಗಿರೋ ಪಾತ್ರೆನ ತೊಗೋರಿ ಇಷ್ಟು ದೊಡ್ಡದೊಂದು ಪರಾ ತೊಗೊಂಡೇನಿ ಆದ್ರೂ ಚುರುಮುರಿ ಎಲ್ಲ ಕೆಳಗೆ ಬೀಳಾತಿದ್ವು ನೋಡಿರಿ ಈ ಥರ ಎಲ್ಲ ಕೈಲೇ ಮಿಕ್ಸ್ ಮಾಡ್ಕೋಬೇಕು ನೀವು ಚಮಚಾಲೆ ಮಿಕ್ಸ್ ಮಾಡ್ಕೋತೇನೆಂದ್ರೆ ಸರಿಯಾಗಿ ಮಸಾಲೆ ಅಂಟ್ಕೊಳ್ಳೋದಿಲ್ಲ ಚುರ್ಮುರಿಗೆ ಈ ಥರ ಕೈಲೇ ತಿಕ್ಕೊಂಡು ತಿಕ್ಕೊಂಡು ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಎಷ್ಟು ಚೆಂದ ಬಂದಾವಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು ನೀವು ಇನ್ನೊಂದು ಚೂರು ಅಚ್ಕಾರದ ಪುಡಿ ಹಾಕಿಬಿಟ್ರಂತೂ ಇನ್ನೂ ಕಲರ್ ಚೆಂದ ಬರ್ತಾವು ಚುರ್ಮುರಿದ್ದು ನಾನು ಸ್ವಲ್ಪ ಖಾರ ಕಮ್ಮಿ ಹಾಕ್ಕೊಂಡೇನಿ ಮತ್ತು ನೋಡಿರಿ ಶೇಂಗಾ ಮತ್ತು ಒಣ ಕೊಬ್ಬರಿ ಎಷ್ಟು ಚೆಂದ ಅನ್ಸತ್ತಾವು ರುಚಿನೂ ಅಷ್ಟು ಚಲೋ ಆಗಿರ್ತೈತಿ ಚುಮ್ಮರಿದು ನೋಡಿದರೆಲ್ಲ ಸ್ನೇಹಿತರೆ ಇವತ್ತಿನ ಸ್ಪೆಷಲ್ ಉತ್ತರ ಕರ್ನಾಟಕದ ಬೆಳ್ಳುಳ್ಳಿ ಖರ್ಚುರ್ಮುರಿ ಹೆಂಗೆ ಮಾಡ್ಬೋದು ಅಂತ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ಮತ್ತು ಇವತ್ತಿನ ರೆಸಿಪಿನ ನೀವು ಟ್ರೈ ಮಾಡಿರಿ ಹಂಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಒಳಗೆ ತಿಳಿಸ್ರಿ ಮತ್ತೆ ಸಿಗೋನು ಮತ್ತೊಂದು ಸ್ಪೆಷಲ್ ಹೊಸ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಥ್ಯಾಂಕ್ ಯು ಶರಣ್ ರೀ